ವಿಲ್ಸನ್ ಗಾರ್ಡನ್ ಹತ್ರ ಇದ್ದಂಥ ಒಂದು ಒಂದು ಫಿಲಮ್ ಇನ್ಸ್ಟಿಟ್ಯೂಟ್, ಕರ್ನಾಟಕ ಚಲನಚಿತ್ರ ತರಬೇತಿ ಕೇಂದ್ರ. ಅಲ್ಲಿಂದ ಒಂದು ಸಿನಿಮಾ ಜರ್ನಿ, ನಿಮ್ಮ ಥರ ನಾನು ಬಂದ್ಬಿಟ್ಟು ಸಿನಿಮಾದಲ್ಲಿ ಸೇರಬೇಕು, ಸಿನಿಮಾದಲ್ಲೇ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳ ಹೋರಾಟ ನಡೀತಾನೆ ಇದೆ. ಆದರೆ ಒಂದು ಸಿನಿಮಾ ಒಳಗಡೆ ಇಂಡಸ್ಟ್ರಿಗೆ ಬರಬೇಕು, ಅದರೊಳಗಡೆಗೆ ಹೋಗಬೇಕು ಅನ್ನೋದಕ್ಕೆ ಸುಮಾರು ಒಂದು 4 ವರ್ಷ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ನಾನು. ಅದಾದಮೇಲೆ ನನಗೆ ಒಂದು ಇನ್ಸ್ಟಿಟ್ಯೂಟ್ ಹೋಗಿ ಸೇರಿದೆ. ಅಲ್ಲಿ ಒಬ್ಬರು ಅಬ್ದುಲ್ ರೆಹಮಾನ್ ಬಾಷಾ ಅಂತ ಡೈರೆಕ್ಟ್ರು, ಅವರು ಒಂದು ನಮಗಲ್ಲಿ ಮಾಸ್ಟರ್ ಆಗಿ ಬಂದು ಡೈರೆಕ್ಷನ್ ಕ್ಲಾಸ್ನ ಹೇಳ್ಕೊಡ್ತಾ ಇದ್ರು. ಅವರು ಜೊತೆ ಒಂದು 2 ತಿಂಗಳು ಜರ್ನಿ ಅಂದರೆ ಅವರು ಕ್ಲಾಸು ಅವ್ರು ಹೇಳ್ತಾ ಇರೋದನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಅವರು ಒಂದು ಚಂದನ ಚಿಗುರು ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಆ ಚಂದನ ಚಿಗುರು ಅಫಿಷಿಯಲ್ ಆಗಿ ನನ್ನ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಶುರು ಮಾಡಿದಂಥ ಪಿಕ್ಚರ್ ಅದು. ಅಂದರೆ ಒಂದು ನಾನು ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಅಕಾಡೆಮಿ ಓಪನ್ ಮಾಡೋಕ್ಕೆ ಚಿತ್ರರಂಗ ಒಳಗಡೆ ಬರೋಕ್ಕೆ ಕಾರಣ ಅಂತಂದರೆ ಒಂದು ಇನ್ಸ್ಟಿಟ್ಯೂಟ್. ಆ ಇನ್ಸ್ಟಿಟ್ಯೂಟ್ ಇಂದಾನೇ ನಾನು ಈ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗೋಕ್ಕೆ ಸಹಾಯ ಆಯಿತು, ಅದು ಮೊದಲು ಅಂತ. ಆಮೇಲೆ ಒಬ್ಬ ಸಿನಿಮಾ ಇಂಟ್ರೆಸ್ಟ್ ಇರೋ ಅನ್ನೋರಿಗೆ ಪ್ರತಿಯೊಂದು ಹಂತಕ್ಕೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಪ್ರತಿಯೊಂದು ಬೇರೆ ಬೇರೆ. ಒಬ್ಬ ಒಂದು ಬೈಕ್ ರೆಡಿ ಮಾಡ್ತಾನೆ, ಒಂದು 50,000 ರೂಪಾಯಿ ಕೊಟ್ಟು ಬೈಕ್ ತಗೊಳ್ತೀನಿ ಅಂದರೆ ಆ ಬೈಕ್ ಕಂಪ್ನಿಯನ್ನು ಒಬ್ಬ ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿರೋನು, ಬಿ ಇ ಮೆಕ್ಯಾನಿಕಲ್ ಮಾಡಿರೋ, ಬಿಸ್ನೆಸ್ ಆಗಿ ತುಂಬ ದೊಡ್ಡ ಮಟ್ಟದ ಲಾಭ ಮತ್ತು ಎಲ್ಲರನ್ನ ನೋಡ್ತಾ ಇತ್ತು. ಅಂದರೆ ವರ್ಷಕ್ಕೆ 100 ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದರೆ ಇದರಲ್ಲಿ ಸಕ್ಸಸ್ ಇರೋದು 1.2 ಅಂದರೆ ಒಂದು 1% ಸಕ್ಸಸ್ ಇಲ್ಲ. ಯಾಕೆ ಅಷ್ಟು ಸಕ್ಸಸ್ ಇಲ್ಲ? ಬೇರೆ ಬಿಸ್ನೆಸ್ಸಲ್ಲಿ ಬೇರೆ ಅಂದರೆ ಬೇರೆ ಬೇರೆ ಮೆಕ್ಯಾನಿಕಲ್ ಇರ್ಬೋದು, ಬೇರೆ ಎಲ್ಲ ಇದರಲ್ಲೂ ಸಕ್ಸಸ್ ರೇಟು ನಮಗಿಂತ ಜಾಸ್ತಿ ಇರುತ್ತೆ. ಅಂದರೆ ಒಂದು ಸಿನಿಮಾ ಅಂತಂದಾಗ ಪ್ರಾಪರ್ ಆಗಿ ಒಂದು ಎಜುಕೇಷನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥದ್ದನ್ನು ತಿಳ್ಕೊಂಡು ಇಂಡಸ್ಟ್ರಿ ಒಳಗಡೆಗೆ ಬಂದರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ, ಇಂಡಸ್ಟ್ರಿ ಕೆಲಸ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ನಾನು ಮಾಡ್ತಾ ಇರುವಂಥ ಡೈರೆಕ್ಟ್ ಮಾಡುವಂಥ ಅಷ್ಟು ಸಿನಿಮಾಗಳು ಅಬ್ಸರ್ವೇಷನ್ ಮಾಡಿದಾಗ, ಅಷ್ಟು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ನೋಡಿದಾಗ ಅಸ್ಟೆಂಟ್ ಡೈರೆಕ್ಟರ್ಸ್ ತುಂಬ ಜನ ಬರ್ತಾರೆ, ಆ್ಯಕ್ಟರ್ಸ್ ತುಂಬ ಜನ ಬರ್ತಾರೆ. ಅದು ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಸಿನಿಮಾ ಮೇಲೆ, ಇಂಟ್ರೆಸ್ಟ್ ಇತ್ತು ಸಿನಿಮಾ ಮೇಲೆ ಬರ್ತಾರೆ. ಆದರೆ ಅದಕ್ಕೆ ಒಂದು ಪ್ರಾಪರ್ ವೇ ಅನ್ನೋದು ಒಂದು ಎಜುಕೇಷನ್ ಅನ್ನೋದು ಇರುತ್ತೆ. ಒಬ್ಬ ಡೈರೆಕ್ಟರ್ ಆಗಬೇಕಪ್ಪ ಅಂತಂದರೆ ಅವನಿಗೆ ಏನು ಬಿಗಿನಿಂಗ್ ಇಂದ ಒಂದು ಸ್ಟೋರಿಯಿಂದ ಹೇಳಿ ಎಂಡ್ ಸಿನಿಮಾ ರಿಲೀಸ್ ಮಾಡೋ ಹಂತದವರೆಗೂ ಅವನಿಗೆ ತಿಳ್ಕೊಳ್ಳುವಂಥ ಒಂದೊಂದು ಹಂತನೂ ಒಂದೊಂದಿರುತ್ತೆ. ಸ್ಟೋರಿ ರೈಟ್ರು, ಅದಾದಮೇಲೆ ಸ್ಕ್ರೀನ್ ಪ್ಲೇ, ಅದಾದಮೇಲೆ ಡೈಲಾಗು, ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಮುಗಿದ್ಮೇಲೆ ಸಿನಿಮಾ ಶೂಟಿಂಗು, ಶೂಟಿಂಗಲ್ಲಿ ಬರ್ತಾ ಇರುವಂಥ ಪ್ರಾಬ್ಲಮ್ಗಳು, ಅಲ್ಲಿರುವಂಥ ಹೊಸ ಎಕ್ವಿಪ್ಮೆಂಟ್ಗಳು, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸು, ಅದಾದಮೇಲೆ ನಂತರ ಎಡಿಟಿಂಗು, ಅದ ನಂತರ ಡಬ್ಬಿಂಗು, ಪ್ರತಿ ಹಂತನೂ ಅವನಿಗೆ ಒಂದು ಸಿನಿಮಾ ನೋಡಿ ಸಿನಿಮಾ ಇಂಟ್ರೆಸ್ಟ್ ಇದೆ ನಾನು ಸಿನಿಮಾ ಮಾಡಬೇಕಂತ ಬಂದುಬಿಟ್ರೆ ಸಾಲಲ್ಲ. ಆದರೆ ಪ್ರತಿ ಒಂದು ಹಂತನ ತಿಳ್ಕೊಂಡು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದರೆ ವೆಲ್ ಆಗಿ ಅವನಿಗೆ ಎಜುಕೇಷನ್ ಸಿಕ್ಕರೆ ಒಳ್ಳೆಯದು ಅನ್ನೋದು ಇಲ್ಲಿವರೆಗೂ ಬಂದಿರೋ ಜರ್ನಿಯಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ನನ್ನ ಅನಾಲಿಸಿಸ್ ನೋಡಿದಾಗ ಇಂಡಸ್ಟ್ರಿಗೆ ಈ ಥರದ್ದು ಒಂದು ಪ್ರಿಪ್ರೇಷನ್ ಆಗಿ ಅವರಿಗೆ ಕರೆಕ್ಟಾಗಿ ಆಗಿರುವಂಥ ಒಂದು ಸಿನಿಮಾ ಎಜುಕೇಷನ್ ಮಾಡಿದ್ರೆ ಇನ್ನೂ ಒಳ್ಳೆ ಸಿನಿಮಾಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಜಿ ಅಕಾಡೆಮಿನ ಶುರು ಮಾಡಿದ್ದೆ. ಅಕಾಡೆಮಿಗೆ ಬಂದು ಪ್ರೋತ್ಸಾಹ ಕೊಟ್ಟಿರುವಂಥ ಎಲ್ಲ ಗಣ್ಯರಿಗೆ ಮೊದಲು ಕನಸು ಕಾಣೋದು ತುಂಬ ಈಸಿ. ಆ ಕನಸಿಗೆ ಪ್ರೋತ್ಸಾಹ ಕೊಡುವಂಥ ದೊಡ್ಡ ವ್ಯಕ್ತಿಗಳಿದ್ದಾಗ ಮತ್ತು ನೀವುಗಳಿದ್ದಾಗ ಅದು ತುಂಬ ಸಾರ್ಥಕ ಅಂತ ಅನಿಸುತ್ತೆ. ಒಂದು ಅಕಾಡೆಮಿ ಮಾಡ್ತಿದ್ದೀನಿ ಅಂತಂದ ತಕ್ಷಣ ಪ್ರತಿಯೊಬ್ಬರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಮೊದಲು ದೇಸಾಯಿ ಸರ್ ಹತ್ರ, ಸರ್ ಈ ಥರದ್ದು ಒಂದು ಅಕಾಡೆಮಿ ಮಾಡೋಣ ಅಂತಿದ್ದೀವಿ, ನೀವು ಬಂದು ಇಲ್ಲಿ ಡೈರೆಕ್ಷನ್ ಕ್ಲಾಸಸ್ ಮಾಡಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು. ಅದೇ ಥರ ಇಲ್ಲಿರೋ ಎಲ್ಲ ಫ್ಯಾಕಲ್ಟೀಸು, ಒಂದು ಮೇನ್ ಅಂದರೆ ಶುರು ಮಾಡಬೇಕಾದ್ರೆ ಅಕಾಡೆಮಿ ಶುರು ಮಾಡೋಕ್ಕಾದ್ರೆ ಫ್ಯಾಕಲ್ಟೀಸ್ ಅಂತ ಫಸ್ಟು ಅಂದ್ಕೊಂಡಾಗ ಎಲ್ಲರೂ ಮಾಸ್ಟರ್ಸ್, ಅಂದರೆ ಪ್ರತಿ ಬಂದಿರುವಂಥ ಇಲ್ಲಿ ಫ್ಯಾಕಲ್ಟೀಸು ಸಿನಿಮಾ ಮಾಡಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಫ್ಯಾಕಲ್ಟೀಸೇ ಬರಬೇಕು ಅನ್ನೋದು ಫಸ್ಟು ಮೈಂಡ್ ಸೆಟ್ ಮಾಡಿದ್ರು. ಅದೇ ಥರ ಬರುವಂಥ ಎಲ್ಲ ಫ್ಯಾಕಲ್ಟೀಸು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಹೇಳ್ಕೊಡೋಕ್ಕಿರ್ಬೋದು, ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಿರ್ಬೇಕು, ಎಲ್ಲರೂ ಸಿನಿಮಾ ಮಾಡಿ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಮಾಸ್ಟರ್ಸ್ ಬಂದು ನಿಮಗೆಲ್ರಿಗೂ ಕ್ಲಾಸ್ ಮಾಡ್ತಾರೆ. ಪ್ರತಿ ಹಂತ ಎಕ್ಸ್ಪೀರಿಯೆನ್ಸ್ ಇರೋರೆ, ಆ್ಯಕ್ಟಿಂಗ್ ಬರುವಂಥ ಮೌನೇಶ್ವರ್ ಇರ್ಬೋದು, ಗಿರಿರಾಜ್ ಅವ್ರು ಇರ್ಬೋದು, ಡೈರೆಕ್ಷನ್ ಬರುವಂಥ ಸುನೀಲ್ ಕುಮಾರ್ ದೇಸಾಯಿ ಸರ್ ಇರ್ಬೋದು, ಚೇತನ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಡೈರೆಕ್ಟ್ ಸರ್ ಇರ್ಬೋದು, ಪ್ರತಿಯೊಬ್ಬರು ಸಿನಿಮಾ ತುಂಬ ಅದರಲ್ಲಿ 10-15 ವರ್ಷ ಸಿನಿಮಾ ಮಾಡ್ತಾ ಅದರ ಎಕ್ಸ್ಪೀರಿಯೆನ್ಸನ್ನು ಜೊತೆ ಜೊತೆಗೆ ಮಾಡಿರುವಂಥವ್ರು ಬಂದು ಕ್ಲಾಸಸ್ ಮಾಡ್ತಾರೆ.
ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ. ಅದ್ರ ಜೊತೆಗೆ ಪ್ರೋತ್ಸಾಹ ಮಾಡಕ್ ಬಂದಿರುವಂತ ಎಲ್ಲ ಗಣ್ಯರಿಗೆ ತುಂಬಾ ಹೃದಯದ ವಂದನೆಗಳನ್ನ ಹೇಳ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.